ಓಂ ಶಾಂತಿ. ಬ್ರಹ್ಮಕುಮಾರ ಸಹೋದರ ಅಮಿತ್ ಚಂಚಿಯವರು ಮಮ್ಮರವರ ಜೊತೆಗಿನ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳ್ತಾರೆ. ಮಾತೇಶ್ವರಿಯವರ ಜೊತೆಗೆ ಇವರ ಮೊದಲ ಭೇಟಿ ಕ್ರಿಸ್ತಶಕ 1959 ಡಿಸೆಂಬರ್ ತಿಂಗಳಲ್ಲಿ ಆಗತ್ತೆ. ಆ ಸಮಯದಲ್ಲಿ ಇವರು ಜ್ಞಾನದಲ್ಲಿ ನಡೆಯುತ್ತಾ ಕೆಲವು ತಿಂಗಳುಗಳಷ್ಟೇ ಆಗಿರುತ್ತೆ. ಮಾತೇಶ್ವರಿಯವರು ಕಾನ್ಪುರದಿಂದ ಸಹರಾನ್ಪುರಕ್ಕೆ ಬಂದಿರುತ್ತಾರೆ. ಇವರು ಆ ಸಮಯದಲ್ಲಿ ಕರ್ನಾಲ್ನಲ್ಲಿ ಇರ್ತಾರೆ. ಮಾತೇಶ್ವರಿಯವರ ಜೊತೆ ಆ ಸಮಯದಲ್ಲಿ ಭೇಟಿಯಲ್ಲಿ ಮಾಡುವ ಉತ್ಸಾಹ ಮನಸ್ಸಿನಲ್ಲಿ ಬಹಳ ಬರುತ್ತೆ. ಇವರು ರೈಲ್ವೆ ಸ್ಟೇಷನ್ ಅನ್ನ ತಲುಪಿದ್ದಂತೆಯೇ ಮಾತೇಶ್ವರಿಯವರು ಗಾಡಿಯಿಂದ ಇಳಿತಾ ಇದ್ರು. ಅವರು ಕೆಳಗೆ ಇಳಿದು ಎಲ್ಲರ ಜೊತೆ ನಯನಗಳ ಮೂಲಕ ಭೇಟಿ ಮಾಡ್ತಾ ಇದ್ರು, ದೃಷ್ಟಿ ಕೊಡ್ತಾ ಇದ್ರು. ಆ ಸಮಯದಲ್ಲಿ ಅವರ ವ್ಯಕ್ತಿತ್ವ ಆತ್ಮೀಯ ಆಯಸ್ಕಾಂತದಂತೆ ಇದ್ದದ್ದನ್ನ ಇವರು ಗಮನಿಸ್ತಾರೆ. ನಯನ ಚೆಹರೆ ಆತ್ಮಿಕ ಶಕ್ತಿಯಿಂದ ಹೊಳಿತಾ ಇತ್ತು. ಅವರ ದೃಷ್ಟಿ ಇವರ ಮೇಲೆ ಬಿದ್ದಾಗ ಇವರಿಗೆ ಸಹಜವಾಗಿ ಅಶರೀರಿತನದ ಅನುಭವ ಆಯಿತು. ಈಗ ಎಲ್ಲರೂ ಈ ಸ್ಥಿತಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಪುರುಷಾರ್ಥ ಮಾಡಬೇಕಾಗತ್ತೆ. ಆದರೆ ಆ ಸಮಯದಲ್ಲಿ ಮಾತೇಶ್ವರಿಜಿಯವರ ದೃಷ್ಟಿ ಬಿದ್ದ ಕೂಡಲೇ ಇವರಿಗೆ ಆ ಸ್ಥಿತಿಯ ಅನುಭವ ಆಯಿತು. ಮಾತೇಶ್ವರಿಯವರ ವ್ಯಕ್ತಿತ್ವ ಹೇಗಿತ್ತು ಅಂತ ಹೇಳಿದ್ರೆ, ಅವರನ್ನ ಯಾರೆಲ್ಲ ನೋಡ್ತಾ ಇದ್ರು, ಲೌಕಿಕದವರಾಗಿದ್ರೂ ಸಹ ಅವರನ್ನ ನೋಡುತ್ತಿದ್ದಂತೆ ಗೌರವದಿಂದ ಎದ್ದು ನಿಲ್ತಾ ಇದ್ರು. ಮಮ್ಮಾರವರು ಒಬ್ಬ ವಿಶೇಷ ಮಹಾತ್ಮರಂತೆ ಅವರಿಗೆ ಕಾಣ್ತಾ ಇದ್ರು. ಹಾಗೂ ಅವರೆಲ್ಲ ಮಮ್ಮಾರವರ ಚರಣ ಸ್ಪರ್ಶವನ್ನ ಮಾಡ್ತಾ ಇದ್ರು. ಮಾತೇಶ್ವರಿಜಿಯವರು ಅವರನ್ನೂ ಸಹ ತಮ್ಮ ಸ್ನೇಹ ತುಂಬಿದ ಹಾಗೂ ಕರುಣೆ ತುಂಬಿದ ದೃಷ್ಟಿಯಿಂದ ಸಂತುಷ್ಟಪಡಿಸ್ತಾ ಇದ್ರು. ಆ ಸಮಯದಲ್ಲಿ ಸಮಾಜದಲ್ಲಿ ಈ ಜ್ಞಾನ ಹೊಸದಾದ ಕಾರಣ ಬರುವಂತ ಸಹೋದರ ಸಹೋದರಿಯರಿಗೆ ಅನೇಕ ಪ್ರಶ್ನೆಗಳು ಮತ್ತು ಸಂಶಯಗಳು ಬರ್ತಾ ಇತ್ತು. ಆದರೆ ಮಾತೇಶ್ವರಿಯವರು ಈ ಜ್ಞಾನವನ್ನ ಎಷ್ಟು ಸ್ಪಷ್ಟ ಮತ್ತು ಸರಳ ಮಾಡಿ ತಿಳಿಸ್ತಾ ಇದ್ರು ಅಂದ್ರೆ, ಅವರ ಬಹಳಷ್ಟು ಪ್ರಶ್ನೆಗಳು ನಿವಾರಣೆ ಆಗ್ತಾ ಇತ್ತು. ಹಾಗೂ ಅವರು ನಿಶ್ಚಯ ಬುದ್ಧಿ ಉಳ್ಳವರು ಆಗ್ಬಿಡ್ತಾ ಇದ್ರು. ಇವರು ಆ ಸಮಯದಲ್ಲಿ 19 ಇವರಿಗೆ ವಯಸ್ಸಿತ್ತು. ಇವರು ಸಹ ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ, ಮಮ್ಮಾರವರನ್ನ, ಸತ್ಯ ಬ್ರಾಹ್ಮಣರೆಂದು ಯಾರಿಗೆ ಹೇಳಲಾಗತ್ತೆ? ಮಮ್ಮ ಹೇಳ್ತಾರೆ, ಬ್ರಾಹ್ಮಣರು ಅಂದರೆ ಸಂಪೂರ್ಣ ಸಮರ್ಪಿತ, ಎಲ್ಲವೂ ಬಾಬರವರದ್ದು. ಲೌಕಿಕ ಸೇವೆ ಅಥವಾ ವ್ಯವಹಾರ ಕೇವಲ ನಿಮಿತ್ತ ಮಾತ್ರವಾಗಿದೆ ಮತ್ತು ಬಾಬರವರ ಸೇವೆಗಾಗಿ ಇದೆ, ನನ್ನದೇನೂ ಇಲ್ಲ. ಅವರ ಈ ವಚನ ಇವರಿಗೆ ವರದಾನವಾಗ್ಬಿಡತ್ತೆ. ಸ್ವಲ್ಪ ಸಮಯದ ನಂತರವೇ ಇವರು ಸೇವಾ ಕೇಂದ್ರದಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇವರು ಈ ವಚನಗಳನ್ನು ಜೀವನ ಪೂರ್ತಿ ಜೊತೆಯಲ್ಲಿ ಇಟ್ಟುಕೊಂಡು ನಡೀತಾ ಹೋಗ್ತಾರೆ. ಮಾತೇಶ್ವರಿಜಿಯವರು ಒಂದು ಸರಿ 3-4 ದಿನಗಳಿಗಾಗಿ ಕರ್ನಾಲ್ಗೆ ಬರ್ತಾರೆ. ಆ ಸಮಯದಲ್ಲಿ ಅವರನ್ನ ಬಹಳ ಸಮೀಪದಿಂದ ನೋಡುವ ಸೌಭಾಗ್ಯ ಪಾಯಿಜಿಯವರಿಗೆ ಸಿಗತ್ತೆ. ಮಾತೇಶ್ವರಿಜಿಯವರು ಗಂಭೀರತೆಯ ಪ್ರತಿಮೂರ್ತಿಯಾಗಿರ್ತಾರೆ. ಅವರು ಚಿಕ್ಕ ಅಂಗಳದಲ್ಲಿ ನಡೆದಾಡ್ತಾ ಇರುವಂತಹ ತಿರುಗಾಡ್ತಾ ಇರುವಂತಹ ಸಮಯದಲ್ಲಿ ಸ್ವಲ್ಪವೂ ಶಬ್ದ ಆಗ್ತಾ ಇರಲಿಲ್ಲ. ಇಡೀ ಮೊಹಲ್ಲಾ ಅವರಿಂದ ಪ್ರಭಾವಿತವಾಗ್ತಾ ಇತ್ತು. ಅವರು ಶಾಲೀನತೆಯ ಸಂಪೂರ್ಣ ಮೂರ್ತಿಯಾಗಿದ್ರು. ಮಾತೇಶ್ವರಿಯವರಲ್ಲಿ ಇವರು ನೋಡ್ತಾರೆ, ಅವರಿಗೆ ಶಿವ ಬಾಬಾರವರ ಮಹಾವಾಕ್ಯಗಳ ಮೇಲೆ ಬಹಳ ಗಮನ ಇರ್ತಾ ಇತ್ತು. ಆ ಸಮಯದಲ್ಲಿ ಅಬುವಿನಿಂದ ಸಾಕಾರ ಬಾಬಾರವರಿಂದ ಮಾತೇಶ್ವರಿಜಿಯವರಿಗಾಗಿ ಪತ್ರ ಬರ್ತಾ ಇತ್ತು. ಆ ಪತ್ರದಲ್ಲಿ ಶಿವ ಬಾಬಾರವರ ಮಹಾವಾಕ್ಯಗಳ ಪಾಯಿಂಟ್ಸ್ ಮತ್ತು ಜೊತೆಯಲ್ಲಿ ಸಾಕಾರ ಬಾಬಾರವರ ಕಾರ್ಯವ್ಯವಹಾರದ ಪತ್ರವೂ ಸಹ ಇರ್ತಾ ಇತ್ತು. ಮಾತೇಶ್ವರಿಜಿಯವರು ಮೊದಲು ಶಿವ ಬಾಬಾರವರ ಮಹಾವಾಕ್ಯಗಳನ್ನು ಓದಿದ್ರು, ನಂತರ ಸಾಕಾರ ಬಾಬಾರವರ ಕಾರ್ಯವ್ಯವಹಾರಕ್ಕೆ ಸಂಬಂಧಿಸಿದ ಪತ್ರವನ್ನು ಓದ್ತಾರೆ. ಆ ಸಮಯದಲ್ಲಿ ದಾದಿ ಮನೋಹರ್ ಇಂದ್ರಾಜಿಯವರು ಅಲ್ಲಿ ಇದ್ರು. ಅವರು ಮಾತೇಶ್ವರಿಜಿಯವರನ್ನ ಕೇಳ್ತಾರೆ, ಮಮ್ಮ, ತಾವು ಮೊದಲು ಪತ್ರ ಓದುವ ಬದಲಾಗಿ ಜ್ಞಾನ ಬಿಂದುಗಳನ್ನ ಏಕೆ ಓದಿದ್ರಿ? ಆಗ ಮಾತೇಶ್ವರಿಜಿಯವರು ಹೇಳ್ತಾರೆ,
ನಮ್ಮ ಜೀವನದ ಆಧಾರವೇ ಆಗಿದೆ ಶಿವಬಾಬರವರ ಜ್ಞಾನ. ಇದು ನಮ್ಮ ಭೋಜನ. ನನಗೆ ಇದರ ಪ್ರತೀಕ್ಷೆ ಬಹಳ ಇರುತ್ತೆ. ಬಂದ ಕೂಡಲೇ ಮೊದಲು ಇದನ್ನು ಓದ್ತೀನಿ. ಕಾರ್ಯ ವ್ಯವಹಾರದ ಸಮಾಚಾರವನ್ನು ನಂತರ ಓದಿ ಏನು ಮಾಡಬೇಕು ಅದನ್ನು ಮಾಡ್ತೇನೆ. ಈ ರೀತಿಯಾಗಿ ಜ್ಞಾನದ ಅಥಾರಿಟಿ ಮತ್ತು ಜ್ಞಾನದ ದೇವಿಯಾಗಿದ್ದರೂ ಸಹ ಮಾತೇಶ್ವರಿಯವರಲ್ಲಿ ಈಶ್ವರಿಯ ಜ್ಞಾನದ ಬಾಯಾರಿಕೆ ಸದಾ ಇರ್ತಾ ಇತ್ತು. ಅವರು ಜ್ಞಾನದ ಸುರಿಮಳೆಯ ಜ್ಞಾನದ ಮುತ್ತುಗಳ ನಿರೀಕ್ಷೆಯಲ್ಲಿ ಇರುವಂತಹ ಜ್ಞಾನ ಚಾತ್ರಕರಾಗಿದ್ದರು. ಮಾತೇಶ್ವರಿಜಿಯವರು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ರು, ಯಾರಾದರೂ ಮಮ್ಮಾರವರ ಜೊತೆ ಯಾವುದೇ ಮಾತಿನ ಬಗ್ಗೆ ವ್ಯಕ್ತಿಗತವಾಗಿ ಭೇಟಿಯಾಗಬೇಕಿದ್ರೆ ಯಾವುದೇ ಸಮಯದಲ್ಲಿ ಕೇಳದೆಯೇ ಬರಬಹುದು. ಯಾವುದೇ ರೀತಿಯ ಔಪಚಾರಿಕತೆಯ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ತಾಯಿ ತಮ್ಮ ಪೂರ್ಣ ಸಮಯವನ್ನು ಮಕ್ಕಳ ಉನ್ನತಿ ಮತ್ತು ಸೇವೆಗಾಗಿ ಕೊಡ್ತಾ ಇದ್ರು. ಅವರು ಎಷ್ಟು ದೊಡ್ಡ ಅಥಾರಿಟಿ ಆಗಿದ್ರೋ ಅಷ್ಟೇ ನಿರಹಂಕಾರಿಯೂ ಸಹ ಆಗಿದ್ರು. ಇವರು ನೋಡ್ತಾರೆ, ಮಾತೇಶ್ವರಿಜಿಯವರ ಗಮನ ನಿಜವಾದ ಪುರುಷಾರ್ಥದ ಮೇಲೆ ಇರ್ತಾ ಇತ್ತು. ಅವರ ಬಾಯಿಂದ ಸದಾ ಇಂತಹ ಕರ್ಮ ನಾವು ಮಾಡುತ್ತೇವೋ ನಮ್ಮನ್ನು ನೋಡಿ ಅನ್ಯರು ಮಾಡುತ್ತಾರೆ ಎಂಬ ಶಬ್ದ ಬರ್ತಾ ಇತ್ತು. ಜೋರಾಗಿ ಮಾತನಾಡುವುದನ್ನ ಯಾರೂ ಸಹ ನೋಡೇ ಇಲ್ಲ. ಶಬ್ದ ಮಾಡುತ್ತಾ ನಗುವುದು ದೂರದ ಮಾತಾಗಿದೆ. ಈ ಯಜ್ಞದಲ್ಲಿ ಮಾತೇಶ್ವರಿಜಿಯವರು ಬಹಳ ದೊಡ್ಡ ಅಧಿಕಾರಿಯಾಗಿದ್ರು. ಆದರೂ ಸಹ ಅವರು ಬಾಬರವರ ಸನ್ಮುಖದಲ್ಲಿ ಬರುತ್ತಿದ್ದಂತೆ ಚಿಕ್ಕ ಮಗುವಿನಂತೆ ಆಜ್ಞಾಕಾರಿಯಾಗಿ ಇದ್ದದ್ದನ್ನ ಸದಾ ಹಾಜಿ ಬಾಬಾ ಅಜಿ ಬಾಬಾ ಎಂದು ಹೇಳುತ್ತಿದ್ದದನ್ನ ಎಲ್ಲರೂ ನೋಡಿದ್ದಾರೆ. ಪ್ರತಿದಿನ ಬಾಬರವರು ಕ್ಲಾಸ್ಗೆ ಬರುವುದಕ್ಕೆ ಮೊದಲು ಮಮ್ಮಾರವರು ಕ್ಲಾಸ್ ಮಾಡಬೇಕಿತ್ತು. ಅವರು ಹೇಳ್ತಾ ಹೇಳ್ತಾ ಇವರು ಸಮಯದಲ್ಲಿ ಬಾಬರವರು ಕ್ಲಾಸ್ನಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಅವರು ತಕ್ಷಣ ತಮ್ಮ ವಾಣಿಯನ್ನು ಸಮಾಪ್ತಿ ಮಾಡಿಬಿಡ್ತಾ ಇದ್ರು. ಬಾಬರವರ ಬಗ್ಗೆ ಅವರಲ್ಲಿ ಬಹಳಷ್ಟು ಗೌರವ ಇರ್ತಾ ಇತ್ತು. ಬಾಬರವರ ಮುರಳಿಗೂ ಸಹ ಬಹಳಷ್ಟು ಗೌರವವನ್ನು ಮಮ್ಮಾರವರು ಕೊಡ್ತಾ ಇದ್ರು. ಯಾವಾಗ ಬ್ರಹ್ಮ ಬಾಬರವರಲ್ಲಿ ಶಿವಬಾಬರವರ ಪ್ರವೇಶ ಆಗ್ತಾ ಇತ್ತು ಮತ್ತು ಮುರುಳಿ ನುಡಿಸ್ಲಿಕ್ಕೆ ಪ್ರಾರಂಭಿಸ್ತಾ ಇದ್ರು, ಆಗ ಮಮ್ಮಾರವರು ಸಭೆಯ ಕಡೆ ಮುಖ ಮಾಡಿ ಕುಳಿತುಕೊಳ್ತಾ ಇರಲಿಲ್ಲ, ಬಾಬರವರ ಕಡೆ ತಿರುಗಿ ಕುಳಿತುಕೊಳ್ತಾ ಇದ್ರು. ಮುರುಳಿಯನ್ನ ಗಮನದಿಂದ ಕೇಳ್ತಾ ಇದ್ರು. ಮಮ್ಮಾರವರು ಕುಳಿತುಕೊಳ್ಳುವ ಸ್ಥಾನವೂ ಸಹ ಬಾಬರವರ ಸಮಾನವೇ ಇರ್ತಾ ಇತ್ತು. ಆದರೂ ಸಹ ಮಮ್ಮಾರವರು ಬಾಬರವರ ಕಡೆಯೇ ಮುಖ ಮಾಡಿ ಕುಳಿತುಕೊಳ್ತಾ ಇದ್ರು. ಈ ರೀತಿಯಾಗಿ ಮಮ್ಮಾರವರಿಗೆ ಬಾಬರವರ ಬಗ್ಗೆ ಅನಂತವಾದ ಗೌರವ ಇರ್ತಾ ಇತ್ತು. ಮಮ್ಮಾರವರು ಯೋಗದಲ್ಲಿ ಕುಳಿತುಕೊಂಡಿದ್ದಾಗ ಅಥವಾ ಬೇರೆಯವರಿಗೆ ದೃಷ್ಟಿ ಕೊಡ್ತಾ ಇರುವಾಗ ಪ್ರತಿಯೊಬ್ಬರಿಗೂ ವಿಚಿತ್ರ ವಿಭಿನ್ನ ಅನುಭವ ಆಗ್ತಾ ಇತ್ತು. ಮಮ್ಮಾರವರ ಸ್ಥೂಲ ರೂಪದ ಬದಲಾಗಿ ಪ್ರಕಾಶ ಸ್ವರೂಪವೇ ಅನುಭವ ಆಗ್ತಾ ಇತ್ತು. ಹೇಗೆ ಅವ್ಯಕ್ತ ವಾತಾವರಣ ತಯಾರು ಮಾಡಿಕೊಳ್ಳಿ, ವಿದೇಹಿ ಸ್ಥಿತಿಯಲ್ಲಿ ಇರಿ, ಆಳವಾದ ಶಾಂತಿಯಲ್ಲಿ ಇರಿ ಎಂದು ಹೇಳ್ತೇವೆ, ಅವೆಲ್ಲವೂ ಮಮ್ಮಾರವರ ಸನ್ಮುಖದಲ್ಲಿ ಕುಳಿತಾಗ ಸಹಜವಾಗಿ ಆಗ್ತಾ ಇತ್ತು. ಮಮ್ಮಾರವರು ಕುಮಾರಿಯಾಗಿದ್ದಾರೆಂದು ಎಲ್ಲ ಬ್ರಹ್ಮವತ್ಸರು ತಿಳಿದಿರಬಹುದು. ಆದರೆ ಅವರನ್ನ ಯಾರೇ ನೋಡಿದರೂ ಸಹ ತಾಯಿ ದೇವಿಯ ಸೂಕ್ಷ್ಮ ದೇವತೆಯ ದರ್ಶನ ಆಗ್ತಾ ಇತ್ತು. ದೇಹದ ಅಭಿಮಾನವೇ ಬರ್ತಾ ಇರಲಿಲ್ಲ. ಹೇಗೆ ಚಿಕ್ಕ ಮಗು ತನ್ನ ತಾಯಿಯ ಮಡಿಲಲ್ಲಿ ಸಹಜವಾಗಿ ಹೋಗುತ್ತೆ, ಹಾಗೆ ಎಲ್ಲ ಬ್ರಹ್ಮವತ್ಸರು ಮಾತೇಶ್ವರಿಯವರ ಮಡಿಲಲ್ಲಿ ಹೋಗ್ತಾ ಇದ್ರು. ಮಾತೇಶ್ವರಿ ಜೀವರಲ್ಲಿ ಗುರುತಿಸುವ ಶಕ್ತಿ ಬಹಳ ಇರ್ತಾ ಇತ್ತು. ಇವರು ಮಧುಬನದಲ್ಲಿ ಮೊದಲು ಅವರನ್ನ ಭೇಟಿ ಮಾಡಿದ ಕೂಡಲೇ ಮಾತೇಶ್ವರಿಜಿಯವರು ಹೇಳ್ತಾರೆ, ಇವರಂತು ಜ್ಞಾನಿ ಮಗು. ಅದಕ್ಕೆ ಮೊದಲು ಇವರು ಧ್ಯಾನದಲ್ಲಿ ಹೋಗ್ತಾ ಇದ್ರು, ಆಟೋಟಗಳನ್ನ ಆಡ್ತಾ ಇದ್ರು, ಭವಿಷ್ಯದ ದೃಶ್ಯಗಳನ್ನ ನೋಡ್ತಾ ಇದ್ರು. ಆದ್ರೆ ಯಾವಾಗ ಮಾತೇಶ್ವರಿಯನ್ನ ಭೇಟಿ ಮಾಡಿ ವಾಪಸ್ ಕರ್ನಾಲ್ಗೆ ಹೋಗ್ತಾರೆ ಆಗ ಇವರ ಆ ಧ್ಯಾನದ ಪಾತ್ರ ಸಮಾಪ್ತಿಯಾಗತ್ತೆ. ಇಲ್ಲಿಯವರೆಗೆ ಪುನಃ ಒಂದು ಬಾರಿಯೂ ಸಾಕ್ಷಾತ್ಕಾರ ಆಗೋದಿಲ್ಲ. ಈ ರೀತಿಯಾಗಿ ಮಮ್ಮಾರವರ ಮಾತು ವರದಾನ ಆಗತ್ತೆ. ಮಾತೇಶ್ವರಿಜಿಯವರಲ್ಲಿ ನಿಮಿತ್ತ ಭಾವನೆ ಸಂಪೂರ್ಣ ರೂಪದಲ್ಲಿ ಇರ್ತಾ ಇತ್ತು. ಅವರು ಸದಾ ಹೇಳ್ತಾ ಇದ್ರು, ಇದು ಶಿವಬಾಬಾರವರ ಕಾರ್ಯ,
ಅವರೇ ಮಾಡಿ ಮಾಡಿಸುವಂಥವರಾಗಿದ್ದಾರೆ. ನಾವಂತೂ ಕೇವಲ ನಿಮಿತ್ತ. ಎಲ್ಲವನ್ನ ಬಾಬರವರೇ ಮಾಡ್ತಾರೆ. ಮಮ್ಮಾರವರ ಈ ಗುಣವನ್ನು ಅಮೀರ್ ಚಂಜಿಯವರು ಸದಾ ತನ್ನದನ್ನಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ವಿಶ್ವ ಪರಿವರ್ತನೆ ಮಾಡುವುದು ಬಾಬರವರ ಕಾರ್ಯ, ನಾವು ಅವರ ಸಾಧನಗಳಾಗಿದ್ದೇವೆ. ಮಾಡುವುದು ಮತ್ತು ಮಾಡಿಸುವುದು ಅವರ ಕಾರ್ಯ. ಈ ರೀತಿಯಾಗಿ ಮಮ್ಮಾರವರು ಸದಾ ಹಗುರವಾಗಿ ನಿಶ್ಚಿಂತವಾಗಿರೋದನ್ನೇ ಎಲ್ಲರೂ ಸಹ ನೋಡಿದ್ದಾರೆ. ಮಾತೇಶ್ವರಿ ಜಿಯವರ ಜೊತೆ ಇವರ ಅಂತಿಮ ಭೇಟಿ ಮುಂಬೈನಲ್ಲಿ ಆಗುತ್ತೆ. ಮಾತೇಶ್ವರಿಯವರಿಗೆ ಆರೋಗ್ಯ ಬಹಳ ಕೆಟ್ಟಿರುತ್ತೆ. ಏನನ್ನೂ ಮಾತನಾಡಬೇಡಿ ಎಂದು ಇವರಿಗೆ ತಿಳಿಸಲಾಗಿರುತ್ತೆ. ಇವರು ಮಾತೇಶ್ವರಿ ಜಿಯವರ ಜೊತೆ ಕೇವಲ ನಯನಗಳಿಂದ ಭೇಟಿ ಮಾಡ್ತಾರೆ. ಮಾತೇಶ್ವರಿಯವರು ಇವರಿಗೆ ಏನನ್ನೂ ಹೇಳುವುದಿಲ್ಲ. ಆದರೆ ಆ ಸಮಯದಲ್ಲಿಯೂ ಅವರ ಚೆಹರೆ, ಅವರ ದೃಷ್ಟಿ, ಮಸ್ತಿಷ್ಕದ ಮೇಲಿನ ಅವರ ತೇಜಸ್ಸು ಮೊದಲು ಹೇಗಿತ್ತೋ ಹಾಗೇ ಇತ್ತು, ಅಷ್ಟೇ ಶಕ್ತಿಶಾಲಿಯಾಗಿತ್ತು. ಅವರ ಸ್ನೇಹ, ಸ್ವರೂಪ ಮತ್ತು ವ್ಯವಹಾರದಲ್ಲಿ ಸ್ವಲ್ಪವೂ ಅಂತರ ಇರಲಿಲ್ಲ. ಅವರಿಗೆ ಕಾಯಿಲೆ ಇದೆ ಅಥವಾ ಅವರ ಆರೋಗ್ಯ ಬಹಳ ಕೆಟ್ಟಿದೆ ಎಂದು ಯಾರಿಗೂ ಅನ್ನಿಸ್ತಾ ಇರಲಿಲ್ಲ. ಅವರು ಪ್ರಕೃತಿ ಜೀತಾಗಿದ್ದಾರೆಂದು ಎಲ್ಲರಿಗೂ ಸ್ಪಷ್ಟವಾಗಿ ಅನುಭವ ಆಗ್ತಾ ಇತ್ತು. ಬ್ರಹ್ಮಕುಮಾರ ಸಹೋದರ ವಿದ್ಯಾಸಾಗರ್ಜಿಯವರು ದೆಹಲಿಯಿಂದ ಮಾತೇಶ್ವರಿ ಜಿಯವರ ಬಗ್ಗೆ ಹೀಗೆ ಮಾತನಾಡ್ತಾರೆ. ಇವರು ಕ್ರಿಸ್ತಶಕ 1963 ಈಶ್ವರಿಯ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಇದಕ್ಕೆ ಮೊದಲು ವಿಶ್ವದ ಪ್ರಮುಖ ಈಶ್ವರಿಯ ಪ್ರೇಮಿಗಳ ಭಕ್ತರ ಅನುಭವ ಹಾಗೂ ಜ್ಞಾನವನ್ನು ಓದಿರ್ತಾರೆ. ಎಲ್ಲ ಧರ್ಮಶಾಸ್ತ್ರಗಳನ್ನು ಓದಿರ್ತಾರೆ. ವೇದ ಉಪನಿಷತ್ತು ಇತ್ಯಾದಿಗಳ ಸಾರವನ್ನು ಓದಿರ್ತಾರೆ ಹಾಗೂ ಆಚರಣೆಯಲ್ಲಿ ತರ್ತಾ ಇರ್ತಾರೆ. ಅಂತ್ಯದಲ್ಲಿ ಆರ್ಯ ಸಮಾಜದ ಪಕ್ಕ ಅನುಯಾಯಿಯಾಗಿರ್ತಾರೆ. ಆದರೂ ಸಹ ಸತ್ಯತೆಯನ್ನು ಹುಡುಕ್ತಾ ಇದ್ರು. ಮಾತೇಶ್ವರಿ ಜಿಯವರು ಆಬುವಿನಿಂದ ಕ್ರಿಸ್ತಶಕ 1963 ದೆಹಲಿಯ ರಾಜೌರಿ ಗಾರ್ಡನ್ನಲ್ಲಿ ಆಗಮಿಸ್ತಾರೆ. ಮೊದಲ ಬಾರಿ ಮಾತೇಶ್ವರಿ ಜಿಯವರೊಂದಿಗೆ ಭೇಟಿ ಇವರು ಮಾಡ್ತಾರೆ. ಇವರಿಗೆ ಎಂತಹ ದಿವ್ಯ ಪ್ರಕಾಶ ಹಾಗೂ ಪವಿತ್ರತೆಯ ಅನುಭವ ಆಗತ್ತೆ. ಇವರು ತಮ್ಮ ದೇಹವನ್ನು ಸಂಪೂರ್ಣವಾಗಿ ಮರೆತೋಗ್ತಾರೆ. ಇವರು 4 ಕಡೆ ಆನಂದದ ಅಲೆಗಳು ಆವರಿಸುತ್ತೆ. ಆ ದಿನಗಳಲ್ಲಿ ಇವರು ಕೇವಲ ಸಂಸ್ಥೆಯ ಅಂದರೆ ಬ್ರಹ್ಮಕುಮಾರಿ ಸಂಸ್ಥೆಯ ಸಂಪರ್ಕದಲ್ಲಿ ಮಾತ್ರ ಬಂದಿದ್ರು ಮತ್ತು ಈಶ್ವರಿಯ ಜ್ಞಾನದ ಗುಹ್ಯತೆಯನ್ನು ತಿಳಿದುಕೊಳ್ಳಿಕ್ಕೆ ತೊಡಗಿದ್ರು. ಆ ಸಮಯದಲ್ಲಿ ಈ ಈಶ್ವರಿಯ ವಿಶ್ವವಿದ್ಯಾಲಯದ ಬಗ್ಗೆ ಅನೇಕ ಭ್ರಾಂತಿಗಳು ಸಮಾಜದಲ್ಲಿ ಹರಡಿತ್ತು. ಅದನ್ನ ಇವರು ಸಹ ಕೇಳಿದ್ರು ಮತ್ತು ಈ ವಿಶ್ವವಿದ್ಯಾಲಯಕ್ಕೆ ಬರಲಿಕ್ಕೆ ಅನೇಕರು ಇವರನ್ನ ತಡೀತಾರೆ. ಆದರೂ ಸಹ ಇವರು ಈ ಜ್ಞಾನ ಮತ್ತು ಯೋಗದ ಆಳವನ್ನ ಅನುಭವ ಮಾಡೋದ್ರಲ್ಲಿ ತೊಡಗ್ತಾರೆ ಹಾಗೂ ನಿಶ್ಚಯ ಮಾಡ್ತಾರೆ. ಎಲ್ಲಿಯವರೆಗೆ ಸ್ವಯಂ ಈ ಈಶ್ವರಿಯ ವಿಶ್ವವಿದ್ಯಾಲಯದ ಬಗ್ಗೆ ಅಂತಹ ಯಾವುದೇ ರೀತಿಯ ಮಾತುಗಳನ್ನು ನೋಡೋದಿಲ್ಲ ಮತ್ತು ಕೇಳೋದಿಲ್ಲ, ಅಲ್ಲಿಯವರೆಗೆ ನಾನು ಇದನ್ನು ಎಂದಿಗೂ ಸಹ ಬಿಡೋದಿಲ್ಲ ಅಂತ ನಿಶ್ಚಯ ಮಾಡ್ತಾರೆ. ಮಾತೇಶ್ವರಿ ಜಿಯವರ ಭೇಟಿಯ ನಂತರ ಪವಿತ್ರತೆಯ ಆನಂದ ಹಾಗೂ ಹಗುರತೆಯ ಅನುಭವದಿಂದ ಈಶ್ವರಿಯ ವಿಶ್ವವಿದ್ಯಾಲಯದ ಶಿಕ್ಷಣಗಳನ್ನು ಪೂರ್ಣ ರೀತಿಯಲ್ಲಿ ಅನುಭವ ಮಾಡುವ ಉತ್ಸಾಹ ಮತ್ತಷ್ಟು ಹೆಚ್ಚಾಗತ್ತೆ. ಮಾತೇಶ್ವರಿ ಜಿಯವರೊಂದಿಗೆ ಎಷ್ಟು ಬಾರಿ ಭೇಟಿ ಮಾಡ್ತಾರೆ ಅಷ್ಟು ಬಾರಿಯೂ ಇವರ ಬಲಹೀನತೆಗಳನ್ನು, ಅವಗುಣಗಳನ್ನು ಮಾತೇಶ್ವರಿ ಜಿಯವರು ನಾಶ ಮಾಡ್ತಾರೆ. ತಾಯಿಯ ಶ್ವಾಸದಿಂದಲೂ ಸಹ ಪವಿತ್ರತೆ ಹೊರಚಿಂತಾ ಇತ್ತು. ಇವರು ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂತಹ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಮಾತೇಶ್ವರಿ ಜಿಯವರ ಪವಿತ್ರ ಮೊಗಳ್ನಗೆ ಆತ್ಮಿಕ ದೃಷ್ಟಿ ಹಾಗೂ ಮಾತುಗಳು ಸದಾ ವರದಾನಿಯಾಗಿರ್ತಾ ಇತ್ತು. ಮಮ್ಮಾರವರ ಕರ್ಮದಲ್ಲಿ ಪೂರ್ಣ ರೀತಿಯ ಧಾರಣೆಯನ್ನು ನೋಡುತ್ತಾರೆ. ಇವರು ಸಮೀಪದಿಂದ ಮಾತೇಶ್ವರಿ ಜಿಯವರನ್ನು ನೋಡ್ತಾರೆ ಮತ್ತು ತಾಯಿಯ ಬಾಯಿಂದ ಜ್ಞಾನ ಸ್ವರೂಪ, ಪ್ರೇಮ ಸ್ವರೂಪ, ಯೋಗಯುಕ್ತವಾಗಿ ಇಲ್ಲದಿರುವಂತಹ ಯಾವುದೇ ಒಂದು ಶಬ್ದ ಅಥವಾ ಮಾತು ಎಂದಿಗೂ ಸಹ ಬಾರದಿರೋದನ್ನು ಅನುಭವ ಮಾಡ್ತಾರೆ. ಆ ದಿನಗಳಲ್ಲಿ ಸಮಾಜದಲ್ಲಿ ಈ ಈಶ್ವರಿಯ ವಿಶ್ವವಿದ್ಯಾಲಯದ ಬಗ್ಗೆ ಬಹಳ ಜೋರಾಗಿ ವಿರೋಧ ಇರ್ತಾ ಇತ್ತು.
ಆದರೆ ಇವರು ತಾಯಿಯ ಆನಂದ ಸ್ವರೂಪದ ಸ್ಥಿತಿಯ ಮೂಲಕ ದಿನನಿತ್ಯ ಈ ವಿಶ್ವವಿದ್ಯಾಲಯದ ಅತಿ ಸಮೀಪ ಬರ್ತಾ ಹೋದರು. ಹಾಗೂ ಇವರು ಸಹ ತಾಯಿಯ ಸಮಾನ ಆಗಬೇಕು ಅಂತ ಪ್ರತಿಜ್ಞೆ ಮಾಡಿಕೊಂಡ್ರು, ದೃಢ ಸಂಕಲ್ಪವನ್ನ ಮಾಡ್ತಾರೆ. ಹೇಗೆ ಕೆಲವರು ಬರೆದಿದ್ದಾರೆ, ವೃಕ್ಷಕ ಬಹು ನಹಿ ಫಲ ಬಕ್ಕೆ ನದೀನ ಸಂಚಯ ನೀರ್ ಪರಮಾರ್ಥಕ್ಕೆ ಕಾರಣೆ ಸಾಧುಂಧರ ಶರೀರ್. ವೃಕ್ಷವು ಎಂದಿಗೂ ತನ್ನ ಫಲವನ್ನ ತಾನೇ ತಿನ್ನೋದಿಲ್ಲ, ನದಿ ಎಂದಿಗೂ ಸಹ ತನ್ನ ನೀರನ್ನ ತಾನೇ ಕುಡಿಯೋದಿಲ್ಲ. ಅದೇ ರೀತಿ ಸಾಧುಗಳು ಪರಮಾರ್ಥಕ್ಕಾಗಿ ಪರೋಪಕಾರಕ್ಕಾಗಿ ಶರೀರವನ್ನ ಧಾರಣೆ ಮಾಡ್ತಾರೆ. ಇದು ಇದರ ಅರ್ಥ ಆಗಿದೆ. ಮಾತೇಶ್ವರಿಯವರಂತೂ ಸಾಕ್ಷಾತ್ ಸರಸ್ವತಿ ಚೈತನ್ಯ ನದಿಯಾಗಿದ್ರು. ಒಂದು ಸರಿ ಇವರು ಮಾತೇಶ್ವರಿಯವರ ಸನ್ಮುಖದಲ್ಲಿ ಈ ಶಬ್ದಗಳನ್ನ ಉಚ್ಚಾರಣೆ ಮಾಡ್ತಾರೆ. ತಾಯಿಯೇ, ನಾನು ಸಹ ಈಶ್ವರೀಯ ವಿಶ್ವವಿದ್ಯಾಲಯದ ಕರ್ತವ್ಯಗಳಲ್ಲಿ ನನ್ನ ಪೂರ್ತಿ ಜೀವನವನ್ನ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತೇನೆ ಅಂತ ಬಾಯಿಜಿಯವರು ಮಮ್ಮಾರವ್ರಿಗೆ ಹೇಳ್ತಾರೆ. ನಿಮ್ಮ ತಂದೆ ತಾಯಿಯ ಜೊತೆ ಇರ್ತಾ ಈ ವಿಶ್ವದಲ್ಲಿ ಭೀಷ್ಮ ಪಿತಾಮಹರ ಉದಾಹರಣೆಯನ್ನ ಪ್ರತ್ಯಕ್ಷ ಮಾಡಿ. ಇದರಿಂದ ವಿಶ್ವದ ಯುವಕರು ನಿಮ್ಮಿಂದ ಪ್ರೇರಣೆ ಪಡೆಯಲಿ. ಮಮ್ಮಾರವರ ಈ ಶಿಕ್ಷಣಗಳನ್ನು ಗ್ರಹಿಸಿಕೊಂಡು ಇಂದು ಸುಮಾರು 40 ವರ್ಷಗಳಿಂದ ಈಶ್ವರಿಯ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿದ್ಯಾಸಾಗರ್ ಜಿಯವರು ತೊಡಗಿದ್ದಾರೆ. ಮಾತೇಶ್ವರಿ ಸರಸ್ವತಿಯವರ ಜೀವನದಿಂದ ಎಂತಹ ದಿವ್ಯ ದಿಗ್ದರ್ಶನ ಆಗುತ್ತದೆ ಅಂದರೆ ಅದು ಯಾವುದೇ ಅಪರಿಚಿತ ವ್ಯಕ್ತಿಗೂ ಇವರು ಸತ್ಯವಾಗಿಯೂ ದಿವ್ಯ ಶಕ್ತಿ ಸಂಪನ್ನ ಆಗಿದ್ದಾರೆ ಅಂತ ಯೋಚಿಸುವಂತೆ ಒತ್ತಾಯ ಮಾಡ್ತಾ ಇತ್ತು. ಈ ಪ್ರಪಂಚದಲ್ಲಿ ಮಾತೇಶ್ವರಿ ಮಮ್ಮಾರವರಂತೆ ಇರುವಂತ ಬೇರೆ ಯಾವುದೇ ನಾರಿಯನ್ನ ನೋಡಲಿಲ್ಲ ಎಂಬುದಾಗಿ ಇದುವರೆಗೂ ಇವರು ನನ್ನ ಸ್ನೇಹಿತರು ಹಾಗೂ ಪರಿವಾರದವರ ಬಾಯಿಂದ ಕೇಳಿದ್ರು. ಆದರೆ ಇಂದು ತನ್ನ ಲೇಖನಿಯ ಮೂಲಕ ಬರೆಯುತ್ತಿದ್ದಾರೆ. ಬಹುಶಃ ಭಾಗ್ಯವಿದಾತನು ಕೇವಲ ಮಾತೇಶ್ವರಿಯವರಿಗೆ ವರದಾನವನ್ನು ಕೊಟ್ಟು ಈ ದರೆಗೆ ಕಳಿಸಿದ್ದಾರೆ. ಮಾತೇಶ್ವರಿಜಿಯವರು ಸತ್ಯವಾಗಿಯೂ ಸರಸ್ವತಿ ಜಗದಂಬ ಆಗಿರೋದನ್ನ ಇವರು ನೋಡಿದ್ದಾರೆ. ಸರಸ್ವತಿ ಅಂದರೆ ಜ್ಞಾನ ಸ್ವರೂಪ. ಅವರು ಜ್ಞಾನ ಸ್ವರೂಪದಲ್ಲಿ ಸ್ಥಿತರಾಗಿ ಪ್ರತಿ ಕರ್ಮ ಮತ್ತು ವ್ಯವಹಾರವನ್ನ ಮಾಡಿದ್ರು. ಮಾತೇಶ್ವರಿಜಿಯವರ ಕೃತಿ, ದೃಷ್ಟಿ, ಭಾಷೆ, ಭಾವನೆ ಎಂತಹ ಅಯಸ್ಕಾಂತೀಯ ಶಕ್ತಿ ಸಂಪನ್ನವಾಗಿತ್ತು ಅಂದರೆ ಅದರಿಂದ ಅವರು ಈ ದರೆಯಲ್ಲಿ ಸಾಕ್ಷಾತ್ ಚೈತನ್ಯ ದೇವಿಯಾಗಿದ್ದಾರೆ ಅಂತ ರುಜುವಾತಾಗ್ತಾ ಇತ್ತು. ಅವರು ಜ್ಯೋತಿಯಾಗಿದ್ರು, ಈ ದರೆಯಲ್ಲಿ ಚೈತನ್ಯ ಜ್ಞಾನಗಂಗೆಯಾಗಿದ್ರು, ಪ್ರಾಣ ದಾನವನ್ನ ಕೊಡ್ತಾ ಇದ್ರು, ಸರಸ್ವತಿಯಾಗಿದ್ರು, ಭವಾನಿಯಾಗಿದ್ರು. ಹೇ ಸರಸ್ವತಿ ಮಾತೆ, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು ಅಂತ ಬಾಯಿಜಿಯವರು ಹೇಳ್ತಾರೆ. ಚಂಡೀಗಢದಿಂದ ಬ್ರಹ್ಮಕುಮಾರಿ ಅಚಲ್ ಅಕ್ಕನವರು ತಮ್ಮ ಅನುಭವವನ್ನ ಈ ರೀತಿ ಹೇಳ್ತಾರೆ. ಮಮ್ಮಾರವರ ಜೊತೆಗಿನ ತಮ್ಮ ಅನುಭವವನ್ನ ಈ ರೀತಿ ಹೇಳ್ತಾರೆ. ಮಮ್ಮಾರವರ ಶಿಕ್ಷಣಗಳು ಹಾಗೂ ಅವರ ಪ್ರೇರಣಾದಾಯಕ ಜೀವನವು ಎಲ್ಲರಿಗೂ ಆಧ್ಯಾತ್ಮಿಕ ಗುರಿಯ ಕಡೆ ಮುಂದುವರಿಸಲಿಕ್ಕೆ ಬಹಳಷ್ಟು ಸಹಾಯಕವಾಯಿತು. ಪ್ರಿಯ ತಾಯಿಯೊಂದಿಗೆ ಇವರ ಮೊಟ್ಟ ಮೊದಲ ಭೇಟಿ ಅಬುವಿನ ಕೋಟಾ ಹೌಸ್ನಲ್ಲಿ ಆಗತ್ತೆ. ಮಮ್ಮಾರವರಲ್ಲಿ ಬಹಳಷ್ಟು ದಿವ್ಯತೆ ಹಾಗೂ ಆಕರ್ಷಣೆ ಇತ್ತು. ಮಮ್ಮಾರವರನ್ನ ಭೇಟಿ ಮಾಡ್ತಿದ್ದಂತೆಯೇ ಇವರಿಗೆ ಸರಸ್ವತಿ ಮಮ್ಮಾರವರು ಸರ್ವ ಶಕ್ತಿಗಳನ್ನ ಹಾಗೂ ಗುಣಗಳನ್ನ ಅಳವಡಿಸಿಕೊಂಡಿರುವಂತಹ ಸಂಪನ್ನತೆಯ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ದಾರೆಂದು ಅನುಭವ ಆಯಿತು. ಇವರಿಗೆ ಕೆಲವು ದಿನಗಳು ಮಮ್ಮಾರವರ ಸಮೀಪ ಇರುವ ಸುವರ್ಣಾವಕಾಶ ಸಿಗತ್ತೆ. ಅವರ ಸಂಸ್ಕಾರಗಳಲ್ಲಿ ಅತ್ಯಂತ ಮಧುರತೆ, ಅತ್ಯಂತ ಪ್ರೀತಿ ಉಕ್ಕಿ ಬರ್ತಾ ಇತ್ತು. ಇವರು ಬಹಳ ಹಗುರತೆಯನ್ನು ಅನುಭವ ಮಾಡಿ ಮಾತನಾಡ್ತಾ ಇದ್ರು. ಪ್ರೀತಿಯ ಮಾತೆಯು ಇವರಿಗೆ ತಿಳಿಸ್ತಾ ಇದ್ರು, ಎಷ್ಟು ಅಶರೀರಿ ಸ್ಥಿತಿಯನ್ನು ರೂಪಿಸಿಕೊಳ್ಳೋದ್ರಲ್ಲಿ ಗಮನ ಕೊಡ್ತೀರಾ, ಅಷ್ಟು ಗುಣಗಳೆಂಬ ಮುತ್ತುಗಳನ್ನು ಧಾರಣೆ ಮಾಡಿ ಅನ್ಯರ ಎದುರಿನಲ್ಲಿ ಆದರ್ಶರಾಗ್ತೀರಿ ಅಂತ ಮಮ್ಮಾರವರು ಹೇಳ್ತಾ ಇದ್ರು. ಒಮ್ಮೆ ಮಮ್ಮಾರವರು ಅಮೃತಸರಕ್ಕೆ ಹೋಗ್ತಾರೆ. ಒಬ್ಬರು ಬಹಳ ಕೋಲಾಹಲ ಮಾಡ್ತಾ ಇರ್ತಾರೆ. ಅವರು ಮಮ್ಮಾರವರೊಂದಿಗೆ ಭೇಟಿ ಮಾಡಬೇಕೆಂದು ಬಯಸ್ತಾ ಇದ್ರು. ಆ ಸಮಯದಲ್ಲಿ ಶಾಲೆಯ ಮಕ್ಕಳು ಬಹಳಷ್ಟು ಗದ್ದಲ ಮಾಡ್ತಾ ಇದ್ರು.
ಇವರು ಮೇಲಿನ ಮಹಡಿಯಲ್ಲಿ ಮಮ್ಮಾರವರ ಬಳಿಯಲ್ಲಿ ನಿಂತು ಆ ದೃಶ್ಯವನ್ನು ನೋಡ್ತಾ ಇದ್ರು. ವಾತ್ಸಲ್ಯಮಯಿ ಮಮ್ಮಾರವರು ಈ ದೃಶ್ಯವನ್ನು ನೋಡಿ ಕೆಳಗೆ ನಿಂತಿರುವ ಸಹೋದರಿಯವರಿಗೆ ಸಂದೇಶವನ್ನು ಕಳಿಸ್ತಾರೆ. ಅವರ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನು ಭೇಟಿ ಮಾಡಲಿಕ್ಕೆ ಮಮ್ಮಾರವರು ಬಯಸ್ತಾರೆ. ಅವರು ಏನಾದರೂ ಅನ್ಯತಾ ಮಾತನಾಡಬಹುದೆಂದು ಅಚಲ್ ಅಕ್ಕನವರಿಗೆ ಆತಂಕ ಇತ್ತು. ಆದರೆ ಮಾತೇಶ್ವರಿ ಜೀವರ ಶಕ್ತಿಶಾಲಿ ಸ್ನೇಹ ಪ್ರಕಂಪನಗಳು ಆ ಆತ್ಮ ಮಮ್ಮಾರವರ ಸನ್ಮುಖದಲ್ಲಿ ಬಹಳ ಸಮಯದವರೆಗೂ ಏನನ್ನು ಮಾತನಾಡಲಿಕ್ಕೆ ಆಗದಂತೆ ಕೆಲಸ ಮಾಡ್ತಾ ಇತ್ತು. ಮಮ್ಮಾರವರು ನಿಧಾನವಾಗಿ ಬಹಳ ಪ್ರೀತಿಯಿಂದ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತಾರೆ. ಸತ್ಯವಾಗಿಯೂ ಆಂತರ್ಯದ ಸಂಕಲ್ಪಗಳನ್ನು ಪರಿಹರಿಸುವಂಥ ಮಾತೆಯಾಗಿದ್ದರು ಮಮ್ಮಾರವರು. ಕ್ರೋಧಿಗಳನ್ನು ಶೀತಲರನ್ನಾಗಿ ಮಾಡುವಂತಹ ಶೀತಲ ದೇವಿಯಾಗಿದ್ದರು. ಪ್ರಿಯ ತಾಯಿಯವರು ಬಹಳ ನಿರಹಂಕಾರಿತನದ ಸಾಕ್ಷಾತ್ಕಾರ ಮಾಡಿಸ್ತಾ ಇದ್ರು. ಒಂದು ಬಾರಿ ಇವರು ಲೌಕಿಕ ಸೇವೆ ಮಾಡ್ತಾ ಇದ್ರು. ಸ್ಥಳಕ್ಕೆ ಮಮ್ಮಾರವರು ಆಹ್ವಾನಿಸ್ತಾರೆ. ಸಾವಿರಾರು ಜನರು ತಾಯಿಯ ದರ್ಶನ ಮಾಡ್ತಾರೆ. ಇವರು ಮಮ್ಮಾರವರನ್ನ ಕಾರಿನಲ್ಲಿ ಅಮೃತಸರದಿಂದ ಕರೆದುಕೊಂಡು ಹೋಗ್ತಾರೆ. ರಸ್ತೆಯಲ್ಲಿ ಕಾರು ಕೆಟ್ಟು ಹೋಗುತ್ತೆ. ಹಳ್ಳಿಯಲ್ಲಿ ಮತ್ತೊಂದು ಕಾರು ಇತ್ಯಾದಿ ಯಾವುದೇ ಸಾಧನಗಳು ಸಿಗೋದಿಲ್ಲ. ಇವರು ಬಹಳ ಯೋಚಿಸ್ತಾ ಇರ್ತಾರೆ, ಇಂತಹ ಶ್ರೇಷ್ಠ ಶಕ್ತಿಯನ್ನ ಹೇಗೆ ಅಮೃತಸರಕ್ಕೆ ಕರೆದುಕೊಂಡು ಹೋಗೋದು ಅಂತ ಯೋಚನೆ ಆಗತ್ತೆ. ಅಷ್ಟರಲ್ಲಿ ಒಬ್ಬ ಹೊಸ ಬಸ್ನ ಸಹೋದರ ಬಂದರು. ಇವರಿಗೆ ಹೇಳ್ತಾರೆ, ನಾನು ತಾಯಿಯವರನ್ನ ನನ್ನ ಬಸ್ನಲ್ಲಿ ಬಿಟ್ಟು ಬರ್ತೇನೆ ಅಂತ ಹೇಳಿದ್ರು. ಅವರು ಅನ್ಯ ಪ್ರಯಾಣಿಕರನ್ನ ಕುಳಿತುಕೊಳ್ಳಿಕ್ಕೆ ಬಿಡೋದಿಲ್ಲ. ಇವರ ಸಂಕಲ್ಪವನ್ನ ಕಾಮಧೇನು ತಾಯಿಯವರು ತಿಳ್ಕೊಂಡ್ರು ಮತ್ತು ಇಂತಹ ಸಮಯದಲ್ಲಿ ಡ್ರಾಮದ ಪಾತ್ರವನ್ನ ಪಕ್ಕ ಇಟ್ಕೊಳ್ಬೇಕು. ಬಾಬರವರು ನಮ್ಮನ್ನು ಎಲ್ಲಾ ರೀತಿಯಿಂದಲೂ ಅನುಭವಿಗಳನ್ನಾಗಿ ಮಾಡ್ತಾರೆ. ತಾವು ಏನನ್ನೂ ಯೋಚಿಸಬೇಡಿ ಎಂದು ಮಧುರ ಶಿಕ್ಷಣವನ್ನ ಮಮ್ಮಾರವರು ಕೊಡ್ತಾ ಇದ್ರು. ಪ್ರಿಯ ತಾಯಿಯ ಅಚಲ ಅಡೋಲ ಸ್ಥಿತಿಯು ಬಹಳ ಪ್ರಭಾವಶಾಲಿಯಾಗಿತ್ತು. ಮಮ್ಮಾರವರು ಒಂದು ಸರಿ ಬಟಾಲ ನಗರಕ್ಕೆ ಬಂದಿದ್ರು. ಅಲ್ಲಿ ಕನ್ಯೆಯರ ಗುಂಪು ಮಮ್ಮಾರವರನ್ನ ಭೇಟಿ ಮಾಡ್ತಾ ಇತ್ತು. ಆಗ ಕನ್ಯೆಯರಿಗೆ ಅತಿ ಮಧುರ ಶಬ್ದಗಳಿಂದ ಮಮ್ಮಾರವರು ತಿಳಿಸ್ತಾ ಇದ್ರು, ಶಿವಶಕ್ತಿಯರು ಶಕ್ತಿ ಸ್ವರೂಪವಾಗಿರಬೇಕು, ಅನ್ಯರ ಅವಗುಣಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ, ಕಳೆದು ಹೋದ ಮಾತುಗಳ ಚಿಂತನೆ ಮಾಡಬೇಡಿ, ತಾವು ಎಂದಿಗೂ ಸಹ ಸೇವೆಗಾಗಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಹೇಳಬಾರ್ದು, ಸೇವೆ ಮಾಡುವುದರಿಂದಲೇ ಬಾಬರವರ ಪ್ರೀತಿಯನ್ನು ಪಡೀಲಿಕ್ಕೆ ಸಾಧ್ಯ. ಪ್ರಿಯ ತಾಯಿಯ ಶಿಕ್ಷಣಗಳ ಪ್ರಭಾವ ಕನ್ಯೆಯರ ಮೇಲೆ ಬಹಳಷ್ಟು ಬೀರ್ತಾ ಇತ್ತು. ಎಲ್ಲ ಕನ್ಯೆಯರು ಬೇರೆ ಬೇರೆ ಸೇವಾ ಸ್ಥಾನಗಳಿಗೆ ಹೋಗಿ ಸೇವೆ ಮಾಡಲಿಕ್ಕೆ ತೊಡಗುತ್ತಾರೆ. ಈ ರೀತಿ ಇದ್ದರೂ ಶಕ್ತಿ ಸ್ವರೂಪಿಣಿ, ಪ್ರೇರಣೆಯ ಸ್ವರೂಪಿಣಿ, ಗುಣಗಳ ಗಣಿ ಪ್ರಿಯ ಬಾಬಾರವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ನಡೆಯುತ್ತಿದ್ದ ನಮ್ಮ ಪ್ರಿಯ ಮಮ್ಮಾರವರು. ಓಂ ಶಾಂತಿ.